ಸರ್ಕಾರಕ್ಕೆ ವಿಕಾರ ವಿಕಾರ ರಾಜ್ಯದಲ್ಲಿ ಲೂಟಿ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವಿಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಿಕಾರ ವಿಕಾರ ರಾಜ್ಯದಲ್ಲಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಿಕಾರ ವಿಕಾರ ಸರ್ಕಾರಕ್ಕೆ ವಿಕಾರ ವಿಕಾರ ಗುತ್ತಿಗೆದಾರರಿಂದ ಹಣ ಪಡೆಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವಿಕಾರ ವಿಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ವಿಕಾರ ವಿಕಾರ ಕಮಿಷನ್ ಕಾಂಗ್ರೆಸ್ ಸರ್ಕಾರಕ್ಕೆ ವಿಕಾರ ವಿಕಾರ ಕಮಿಷನ್ ಕಾಂಗ್ರೆಸ್ ಸರ್ಕಾರಕ್ಕೆ ವಿಕಾರ ವಿಕಾರ ಕಲ್ಯಾಣಕ್ಕೆ ಹಣವನ್ನ ಯೂಸ್ ಮಾಡದೆ ಅದನ್ನ ರೊಕ್ಕ ತಗೊಂಡು ಭ್ರಷ್ಟದಿಂದ ರೊಕ್ಕ ತಗೊಂಡು ಅದನ್ನ ಚುನಾವಣೆಗೆ ನಾವು ಖರ್ಚು ಮಾಡಬೇಕಂತ ಒಂದು ಆದೇಶವನ್ನ ಸಿದ್ದರಾಮಯ್ಯನವರು ಹೊರಡಿಸಿದ್ದಾರೆ ಆ ಸರ್ಕಾರದ ಒಂದು ಕೇಂದ್ರದವರ ಆದೇಶದಿಂದ ಇವರು ಇವತ್ತು ನೂರಾರು ಸಾವಿರ ಕೋಟಿ ಇವತ್ತು ತುರ್ತಾತುರ್ತವಾಗಿ ಕಲೆಕ್ಷನ್ ಮಾಡತಕ್ಕಂತ ಟಾರ್ಗೆಟ್ ಅನ್ನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಹೊಂದಿದೆ ಅದಕ್ಕಾಗಿ ಏನು ಇವತ್ತು ಸುಮ್ಮನ ಕಣ್ಣೀರ್ ಒರೆಸತಕ್ಕಂತದ್ದು ಏನು 1000 2000 ರೂಪಾಯಿ ಬಸ್ ಫ್ರೀ ಇದೇನೆ ಮುಕ್ಕಟೆ ಏನು ಬಿಟ್ಟಿ ಯೋಜನೆಗಳದವ ಈ ಬಿಟ್ಟಿ ಯೋಜನೆ ಯಾವ ಒಂದು ದೌಡೆ ಕಾಸಿನ ಕಿಮ್ಮತ್ತಿಗೆ ಅನುಕೂಲ ಆಗುವುದಿಲ್ಲ ಯಾಕಂದ್ರೆ ಇವತ್ತಿಗೆ ಇಂತ ಒಂದು ಈ ಏನು ಭ್ರಷ್ಟ ಸರ್ಕಾರದ ಈ ಭ್ರಷ್ಟ ಸರ್ಕಾರ ಇವತ್ತೇನು ಕೆಲಸ ಮಾಡ್ತದೆ ಇವರು ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆದರು ಡಿಕೆ ಶಿವಕುಮಾರ್ ಅವರು ಇವತ್ತಿಂದ ಇವತ್ತಿನ ತುರ್ತಾಗಿ ಇವತ್ತು ನೈತಿಕ ಹೊಣೆ ಇವತ್ತು ರಾಜೀನಾಮೆ ಕೊಡಬೇಕೆಂದು ನಾವು ಈ ಗೋಕಾಕದ ಎಲ್ಲ ಕಾರ್ಯಕರ್ತರು ಇವತ್ತು ಆಗ್ರಹಪಡಿಸ್ತಾ ಇದ್ದೇವೆ ಈ ಒಂದು ಏನು ಲೋಡ್ ಶೆಡ್ಡಿಂಗ್ ಇವತ್ತು ಮಾಡ್ತಾ ಇದ್ದಾರೆ ಈ ಲೋಡ್ ಶೆಡ್ಡಿಂಗ್ ಕೂಡ ಅವರ ಆರನೇ ಒಂದು ಯೋಜನೆ ಆಗಿರ್ಬೋದು ಯಾಕಂದರೆ ಇವತ್ತು ಇನ್ನೂ ಸರ್ಕಾರ ಅಧಿಕಾರಕ್ಕೆ ಬಂದ 3-4 ತಿಂಗಳಾಗಿಲ್ಲ ಇವತ್ತು ಲೋಡ್ ಶೆಡ್ಡಿಂಗ್ ಕೂಡ ಪದೇ ಪದೇ ನಡೀತಾ ಇದೆ ಇದು ಒಂದು ಕೂಡ ಭಾಗ್ಯ ಅವರು ಯೋಜನೆಯಲ್ಲಿ ಇತ್ತು ಅನ್ನಿಸ್ತದೆ ಆ ರೀತಿ ಅವರು ಅದನ್ನು ಮೊದಲು ಅವರಿಗೆ ಇವತ್ತು ಜಾರಿಗೆ ತಂದಿದ್ದಾರೆ